ಅಂದ್ರೆ ಇವ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಸ್ಟೀಲ್ ಅಲ್ಲೇ ಎಲ್ಲಾ ಪ್ರಾಡಕ್ಟ್ಸ್ ಇದೆ ಅಂತ. ಸ್ಟ್ರಕ್ಚರ್, ಟೆಕ್ಸ್ಚರ್, ಮ್ಯಾಟ್, ಗ್ಲೋಸಿ, ಸೆಮಿ ಗ್ಲೋಸಿ ಇರುತ್ತೆ. ಬಟ್ ಇದನ್ನ ಹೇಳಿದ್ರೆ ನೀವು ಈ ಕಡೆ ಕೂಡ ವಾಶ್ ಮಾಡ್ಕೊಬಹುದು, ಈ ಕಡೆ ಕೂಡ ವಾಶ್ ಮಾಡ್ಕೊಬಹುದು. ಕೌಂಟರ್ ಟಾಪ್ ರೊಟೇಟೇಬಲ್ ಬರುತ್ತೆ ನಿಮ್ಗೆ. ಓ, ರೊಟೇಟೇಬಲ್ ಇದೆ. ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಕಾನ್ಸೆಪ್ಟ್ಸ್ ಎಲ್ಲ ಕೂಡ ಯೂನಿಕ್ ಆಗಿರುತ್ತೆ. ಓಪನ್ ಮಾಡಿದ ತಕ್ಷಣ ಸೆನ್ಸರ್ ಲೈಟ್ ಆನ್ ಆಗುತ್ತೆ. ಹೌದು, ಇದರಲ್ಲೂ ಹಂಗೆ ಕಟ್ಲರಿ ಅಂತ ಬಂದ್ರೆ ಮೆಟಲ್ ಕಟ್ಲರಿ, ಪಿ ವಿ ಸಿ, ಸ್ಟೈನ್ಲೆಸ್ ಸ್ಟೀಲ್ ಕಿಚನ್ ವಿತ್ ಸ್ಟೋನ್ ಫಿನಿಶ್ ಅಂತ. ಸ್ಕ್ರಾಚಸ್ ಆಗಲ್ಲ, ಮತ್ತೆ ಸ್ಟ್ರೇಂಜ್ ಯಾವ್ದು ಇಟ್ಕೊಳ್ಳಲ್ಲ. ಪೌಡರ್ ಪೌಡರ್ ನೋಡ್ತಾ ಇರೋದು ಸ್ವಲ್ಪ ಮೆಟಾಲಿಕ್ ಫಿನಿಶ್ ಇರುತ್ತೆ. ಇಂಪೋರ್ಟೆಡ್ ಪೌಡರ್ ಕೊಟ್ಟಿದ್ದು. ಓನರ್ ಇದಾರೆ, ಅವರು ಆಕ್ಚುಲಿ ಕ್ಲೈಂಟ್ ಈ ಕ್ರೋಮ್ಯಾಟಿಕ್ ಅನ್ನ ಚೂಸ್ ಮಾಡಿರೋದು. ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಒಂದು ವಿಡಿಯೋ, ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದು ಒಂದು ಇಂಟೀರಿಯರ್ ರಿಲೇಟೆಡ್ ವಿಡಿಯೋ ಅಂತ ಹೇಳ್ಬೋದು. ರೊಮ್ಯಾಂಟಿಕ ಅಂತ ಲೈಫ್ ಸ್ಟೈಲ್ ಇನ್ ಸ್ಟೀಲ್ ಅಂದ್ರೆ ಇವ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಸ್ಟೀಲ್ ಅಲ್ಲೇ ಎಲ್ಲ ಪ್ರಾಡಕ್ಟ್ಸ್ ಇದೆ ಅಂತ. ಸೊ ಎಷ್ಟೋ ಜನ ನೋಡಿರ್ತೀರೋ, ನಾರ್ಮಲ್ ಒಂದು ಇಂಟೀರಿಯರ್ ಪ್ರಾಡಕ್ಟ್ಸ್ ಬಂದ್ರೆ ಒಂದು ಟಿವಿ ಕ್ಯಾಬಿನೆಟ್ ಆಗ್ಲಿ, ಒಂದು ಕಿಚನ್ ಸೆಟ್ಟಿಂಗ್ ಆಗ್ಲಿ, ಅಥವಾ ಒಂದು ವಾರ್ಡ್ರೋಬ್ಸ್ ಆಗ್ಲಿ, ಎಲ್ಲಾನು ವುಡನ್ ಅಲ್ಲಿ ಮಾಡಿರ್ತಾರೆ. ಬಟ್ ಇವ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಈ ಟಿವಿ ಕ್ಯಾಬಿನೆಟ್ ಹಿಡ್ದು ಡೆಕೋರೇಟ್ ಮಾಡೋ ಐಟಮ್ಸು, ವಾರ್ಡ್ರೋಬ್ಸು, ಅದಕ್ಕೆಲ್ಲ ಕೂಡ ಆಲ್ಮೋಸ್ಟ್ ಸ್ಟೀಲ್ ಇಂದಾನೆ ಮಾಡ್ತಾರೆ. ಸೊ ಸ್ಟೀಲ್ ಇಂದ ಏನಂದ್ರೆ ನಿಮಗೆ ತುಂಬಾ ಅಡ್ವಾಂಟೇಜಸ್ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಇವ್ರ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಆರ್ ನಗರ. ಸೊ ಫುಲ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ಜಿ ಪಿ ಎಸ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಬರ್ತೀರಾ. ಇವ್ರ ಕಂಪ್ನಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 26 ಇಯರ್ಸ್ ಇಂದಾನೆ ಇದೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಒಂದೊಂದು ಪ್ರಾಡಕ್ಟ್ ಕೂಡ ನೋಡ್ಬೋದು, ಸೂಪರ್ ಫಿನಿಶು, ಸೂಪರ್ ಪರ್ಫೆಕ್ಟ್ ಕ್ವಾಲಿಟಿ ಅಂತ ಕೂಡ ಹೇಳ್ಬೋದು. ಸೊ ಒಂದೊಂದು ಐಟಮ್ಸ್ ಕೂಡ ಆಗಲಿ ಒಂಥರ ಯೂನಿಕ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಇದು ನೋಡ್ಬೋದು, ನಾರ್ಮಲ್ ನಿಮಗೆ ಒಂದು ವಾಷಿಂಗ್ ಇದೆ ಅಂತ ಹೇಳ್ಬೋದು. ಬಟ್ ಇದನ್ನು ಹೇಳಿದ್ರೆ ನೀವು ಈ ಕಡೆ ಕೂಡ ವಾಶ್ ಮಾಡ್ಕೊಬೋದು, ಈ ಕಡೆ ಕೂಡ ವಾಶ್ ಮಾಡ್ಕೊಬೋದು ಆ ಥರ. ಸೊ ಇಲ್ಲಿ ನೋಡ್ಬೋದು, ಇದು ಕೂಡ ನಿಮಗೆ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಕಾನ್ಸೆಪ್ಟ್ಸ್ ಎಲ್ಲ ಕೂಡ ಯೂನಿಕ್ ಆಗಿರುತ್ತೆ. ಪ್ರಾಡಕ್ಟ್ ಕ್ವಾಲಿಟಿ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು, ಸೂಪರ್ ಬಡ್ಜೆಟ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು. ಸೊ ಒಂದೊಂದು ಫಿನಿಶ್ ಕೂಡ ನೋಡಿ, ಇದೆಲ್ಲ ಆಲ್ಮೋಸ್ಟ್ ನೀವು ನೋಡ್ಬೋದು ವುಡ್ ಥರ ಕಾಣಿಸುತ್ತೆ. ಇದು ವುಡ್ ಅಲ್ಲ, ಇದು ಸ್ಟೀಲ್. ಸ್ಟೀಲಿಂದ ತುಂಬಾ ಅಡ್ವಾಂಟೇಜಸ್ ಇದೆ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಫುಲ್ ಡೀಟೇಲ್ ಎಲ್ಲ ತಿಳ್ಕೊಳ್ಳೋಣ ಇವತ್ತು. ಈ ಪ್ರಾಡಕ್ಟ್ಸ್ ಎಲ್ಲ ಹೆಂಗೆ ಇನ್ಸ್ಟಾಲ್ ಮಾಡ್ಬೋದು, ಯಾವ ಥರ ಎಲ್ಲ ಇರುತ್ತೆ, ಏನೇನೆಲ್ಲ ಪ್ರಾಡಕ್ಟ್ಸ್ ಇವ್ರು ಮಾಡ್ತಿದ್ದಾರೆ, ಡೀಲ್ ಮಾಡ್ತಿದ್ದಾರೆ, ಎಲ್ಲ ತಿಳ್ಕೊಳ್ಳೋಣ, ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಪ್ರಶಾಂತ್ ಸರ್ ಇದ್ದಾರೆ, ಕ್ರೊಮ್ಯಾಟಿಕ ಶೋರೂಮ್ ಮ್ಯಾನೇಜರ್ ಅಂತಲೇ ಹೇಳ್ಬೋದು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ಆಕ್ಚುಲಿ ನಿಮ್ಮ ಶಾಪ್ಗೆ, ನಿಮ್ಮ ಶೋರೂಮ್ ಒಂದು ಬಂದಿರೋದು ಅಂದ್ರೆ ಏನೋ ಒಂಥರ ಯೂನಿಕ್ ಆಗಿದೆ ಪ್ರಾಡಕ್ಟ್ಸ್ ಅಂತ ಬಂದಿರೋದು. ತುಂಬಾ ಜನ ವೆಯ್ಟ್ ಮಾಡ್ತಿರ್ತಾರೆ, ಏನ್ ಪ್ರಾಡಕ್ಟ್ಸ್ ಎಲ್ಲ ಇರ್ಬೋದು, ಸ್ಟೀಲ್ ಎಲ್ಲ ಇದೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಸೊ ನಾನು ಕೂಡ ಬಂದು ಕೇಳಿದೆ, ಸರ್ ಇದೆಲ್ಲ ಪಕ್ಕ ಸ್ಟೀಲ್ ಅಲ್ಲೇ ಮಾಡಿರೋದ ಅಂತ ಕೇಳಿದೆ. ಇವ್ರು ಕೂಡ ಹೌದು ಸರ್, ಸ್ಟೀಲ್ ಅಲ್ಲೇ ಮಾಡಿರೋ ಅಂತ ಹೇಳಿದ್ರು. ಸೊ ಎಲ್ಲ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಫಸ್ಟ್ ಇವ್ರ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ಸರ್. ನಿಮ್ ಕಂಪನಿ ಯಾವಾಗ ಸ್ಟಾರ್ಟ್ ಆಗಿದೆ ಫಸ್ಟ್? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಕಂಪನಿ ಬಂದು ಆಲ್ಮೋಸ್ಟ್ 26th year ಸರ್, 26 ವರ್ಷ ಆಗಿದೆ. ಬ್ರ್ಯಾಂಡ್ ಬಂದ್ಬಿಟ್ಟು ಆಲ್ಮೋಸ್ಟ್ 16+ years ಆಗಿದೆ. ಓಕೆ, ಬ್ರ್ಯಾಂಡ್ ಬಂದ್ಬಿಟ್ಟು 16 ವರ್ಷ ಕ್ರೊಮ್ಯಾಟಿಕ ಅಂತ. ಸೊ ಮೇಜರ್ ಆಗಿ ಕ್ರೊಮ್ಯಾಟಿಕ ಸ್ಟೈನ್ಲೆಸ್ ಸ್ಟೀಲ್ ಮತ್ತೆ ಸ್ಟೀಲ್ ಅಲ್ಲಿ ಕಂಪ್ಲೀಟ್ ಆಗಿ ಇಂಟೀರಿಯರ್ ಸೊಲ್ಯೂಷನ್ಸ್ ಅಂತ, ಅಂದ್ರೆ ನಿಮಗೆ ಸ್ಟೋರೇಜ್ ಯೂಸ್ಗೆ ಏನೆಲ್ಲ ಬೇಕು ಅದೆಲ್ಲ ಸ್ಟೀಲ್ ಅಲ್ಲಿ ಮಾಡ್ಕೋತೀವಿ. ಸೊ ಇಂಟೀರಿಯರ್ ವರ್ಕ್ಸ್ ಆಲ್ಮೋಸ್ಟ್ ಎಲ್ಲ ಮಾಡ್ತೀರಾ? ಸ್ಟೋರೇಜ್ ಸೊಲ್ಯೂಷನ್ ಕಂಪ್ಲೀಟ್ ಸ್ಟೀಲ್ ಅಲ್ಲಿ ಮಾಡಿರ್ತೀರಾ? ಸ್ಟೀಲ್ ಅಂದ್ರೆ ಯಾವ್ದು ಯೂಸ್ ಮಾಡ್ತೀರಾ ಸರ್ ನೀವು? ಸರ್ ಕಾರ್ಕಸ್ ಅಂದ್ರೆ ನಮ್ ಬಾಕ್ಸ್ ಅಂತ ಏನ್ ಕರಿತೀವಿ, ಅದು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಎರಡ್ ತರ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಸ್ಟೈನ್ಲೆಸ್ ಸ್ಟೀಲ್ 304 ಗ್ರೇಡ್ ಮತ್ತೆ ಗ್ಯಾಲನೈಸ್ ಸ್ಟೀಲ್ ಅಂತ, ಗ್ಯಾಲನೈಸ್ಡ್ ಹೈ ಕ್ವಾಲಿಟಿ. ಹೌದು ಹೌದು, ಪ್ಯೂರ್ 304 ಗ್ರೇಡ್ ಅಂದ್ರೆ ಸರ್ಟಿಫೈಡ್ ಫುಡ್ ಗ್ರೇಡ್ ಮೆಟೀರಿಯಲ್ ಏನಿದೆ ಅದೇ ಯೂಸ್ ಮಾಡ್ತೀವಿ. ಓಕೆ ಸರ್, ನಿಮ್ಮ ಪ್ರಾಡಕ್ಟ್ ಸ್ಟೀಲ್ ಸ್ವಲ್ಪ ಅಡ್ವಾಂಟೇಜಸ್ ಏನೇನಿದೆ ಅದನ್ನ ಹೇಳ್ಬಿಡಿ ಸರ್. ಸೊ ನಮ್ಗೀಗ ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಗ್ಯಾಲನೈಸ್ ಸ್ಟೀಲ್ ಅಂತ ಬರುವಾಗ, ಸೊ ಏನೀಗ ಪ್ರೆಸೆಂಟ್ ಆಗಿ ಜನ ವುಡ್ ಕಿಚನ್ ಅಥವಾ ವುಡ್ ಇಂಟೀರಿಯರ್ಸ್ ಮಾಡಿ ಸೊ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರಲ್ವಾ, ಸೊ ಆ ತರ ಪ್ರಾಬ್ಲಮ್ ನಿಮ್ಗೆ ಇದ್ರಲ್ಲಿ ಎಲ್ಲೂ ಬರಲ್ಲ. ಸೊ ಟರ್ಮೈಟ್ಸ್ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಮತ್ತೆ ವಾಟರ್ ಲೀಕೇಜಸ್ ಇಂದ ಈ ಎಡ್ಜಸ್ ಪೀಲ್ ಆಫ್ ಆಗೋದು, ಪೌಡರ್ ಡ್ರಾಪ್, ಈ ಪ್ರಾಬ್ಲಮ್ಸ್ ಎಲ್ಲ ಯಾವತ್ತೂ ಬರಲ್ಲ. ಹೌದು, ಯೂಶುವಲಿ ಒಂದು ಕಿಚನ್ ಅಂದ್ರೆ ಈ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಒಂದೊಂದ್ಸತಿ ಕಡಿಮೆ ಇರುತ್ತೆ, ಹೀಟ್ ಪಾಸ್ ಆಗುತ್ತೆ, ಬ್ಲಾಕ್ ಕಲರ್ ಮಾರ್ಕ್ಸ್ ಎಲ್ಲ ಬರುತ್ತೆ, ಮತ್ತೆ ಸ್ಮೆಲ್ ಎಲ್ಲ ಜಾಸ್ತಿ ಇರುತ್ತೆ. ಆ ಸ್ಟೀಲ್ ಎಲ್ಲ ಏನೋ ಜಸ್ಟ್ ವಾಷಬಲ್. ಹೌದು, ವೆಟ್ ಕ್ಲೋತ್ ಅಲ್ಲಿ ವಾಷಬಲ್ ಇರುತ್ತೆ, ಮತ್ತೆ ಮೇಜರ್ ಆಗಿ ಫೈರ್ ರೆಸಿಸ್ಟೆಂಟ್ ಕೂಡ. ಫೈರ್ ರೆಸಿಸ್ಟೆಂಟ್? ಹೌದು. ಓಕೆ ಸೂಪರ್, ಅದೇ ಮೇನ್ ಬೇಕಾಗಿರೋದಲ್ಲ ಕಿಚನ್ ಗೆ, ಒಂದು ಮನೆಗಾಗ್ಲಿ ಇಂಟೀರಿಯರ್ ಫೈರ್ ರೆಸಿಸ್ಟೆಂಟ್ ಇರಬೇಕು. ಸೊ ಈ ತರ ಅಡ್ವಾಂಟೇಜಸ್ ಎಲ್ಲ ಬರುತ್ತೆ. ಬೇರೆ ಏನಾದ್ರು ಇದೆಯಾ ಸರ್ ನಿಮ್ದು? ಸರ್ ಬೇರೆ ಅಂದ್ರೆ ನಿಮ್ಗೆ ಮೇಜರ್ ಕ್ರೊಮ್ಯಾಟಿಕ ಕೊಡ್ತಾ ಇರೋದು ಕಸ್ಟಮೈಸೇಷನ್.
ಕಸ್ಟಮೈಸೇಷನ್. ಈಗ ಕ್ಲೈಂಟ್ ಈಗ ಮನೆಗೆ ಬಂದು ನನಗೆ ಇದೇ ತರ ಬೇಕು ಅಂದ್ರೆ ಅವ್ರು ಹೇಳಿರೋ ಅವ್ರ ಟೇಸ್ಟ್ ಏನಿದೆ, ಅವ್ರಿಗೆ ಯಾವ ತರ ಸ್ಟೋರೇಜ್ ಬೇಕು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಕ್ರೊಮ್ಯಾಟಿಕ್ ಮಾಡ್ಕೊಡೋದು. ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀರಾ? ಓಕೆ, ಸೂಪರ್ ಸರ್. ಸೊ ಕಸ್ಟಮೈಸಬಲ್ ಒಂಥರ ಸೂಪರ್ ಆಪ್ಷನ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಒಬ್ಬೊಬ್ರು ಕಿಚನ್ ಒಂದೊಂದ್ ತರ ಇರುತ್ತೆ. ಇವರು ಸ್ಯಾಂಪಲ್ ನೋಡಿ, ಈ ಸೆಟಪ್ ನೋಡಿದ್ರೇನೆ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ನಾನು ಕೂಡ ಸುಮಾರು ಇಂಟೀರಿಯರ್ ವೀಡಿಯೋಸ್ ಎಲ್ಲ ಮಾಡಿರ್ತೀನಿ, ಬಟ್ ಈ ತರ ಒಂದು ಸೆಟಪ್ ಈ ತರ ಕ್ವಾಲಿಟಿ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ನಿಮ್ಗೆ ಸ್ಟಾರ್ಟಿಂಗ್ ಇಂಟ್ರೋಲ್ ತೋರಿಸಂಗೆ. ಸೊ ಫಸ್ಟ್ ಇವತ್ತು ಪ್ರಾಡಕ್ಟ್ ಬಗ್ಗೆ ಎಲ್ಲಾನು ಒಂದೊಂದು ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬನ್ನಿ. ಸೊ ಸ್ಟಾರ್ಟಿಂಗ್ ಟಿವಿ ಕ್ಯಾಬಿನೆಟ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸಿ. ಸೊ ಟಿವಿ ಕ್ಯಾಬಿನೆಟ್ ಮೇಜರ್ಲಿ ನಮಗೆ ಸ್ಟ್ಯಾಂಡರ್ಡ್ ಡಿಸೈನ್ ಅಂತ ಇರಲ್ಲ. ಸೊ ಕಸ್ಟಮರ್ ಏನ್ ಪ್ರಿಫರ್ ಮಾಡ್ತಾರೆ ಅವರು ಆ ಲಿವಿಂಗ್ ಏರಿಯಾದಲ್ಲಿ ಟಿವಿ ಯೂನಿಟ್ ಏನ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ ಅದಕ್ಕೆ ಮ್ಯಾಚ್ ಆಗೋಂಗೆ ನಾವು ಟಿವಿ ಡಿಸೈನ್ಸ್ ಮಾಡಬಹುದು, ಮತ್ತೆ ಅದನ್ನ ಮ್ಯಾನುಫ್ಯಾಕ್ಚರ್ ಕೂಡ ಮಾಡಬಹುದು. ಸೊ ಇಲ್ಲಿ ನೋಡ್ತಾ ಇರೋದು ಕಂಪ್ಲೀಟ್ ಆಗಿ ಗ್ಯಾಲನೈಸ್ ಸ್ಟೀಲ್ ಅಲ್ಲಿ ಇದೆ. ಗ್ಯಾಲನೈಸ್ ಸ್ಟೀಲ್? ಹೌದು. ಓಕೆ, ಸೊ ಇದ್ರ ಮೇಲೆ ಪೇಂಟಿಂಗ್? ಅದು ಹೌದು, ಅದ್ರ ಮೇಲೆ ಪೌಡರ್ ಕೋಟಿಂಗ್ ವಿತ್ ಮೆಟಾಲಿಕ್ ಫಿನಿಶ್ ಕೊಟ್ಟಿದೀವಿ. ಸೊ ಟಾಪ್ ಅಲ್ಲಿ ಒಂದು ಪೋರ್ಷನ್ ನಮ್ಗೆ ಜಾಲಿ ಕಟ್ಟಿಂಗ್ ಮಾಡ್ಬಿಟ್ಟು ಅದನ್ನ ಪೇಸ್ಟ್ ಮಾಡಿರ್ತೀವಿ. ಸೊ ಲೈಟ್ ಆಪ್ಷನ್ಸ್ ಕೊಡ್ಬೋದು. ಹಿಂಜಸ್ ಅದೇ ನಾನು ಹೇಳ್ದಂಗೆ ಹೆಟ್ಟಿಚ್, ಬ್ಲಮ್ ಈ ತರ ಮೇಜರ್ ಬ್ರ್ಯಾಂಡ್ಸ್ ಅದು ಯೂಸ್ ಮಾಡ್ತಾ ಇದೀವಿ. ಓಕೆ, ಅಂದ್ರೆ ಲೈಕ್ ಅದೇ ಸಾಫ್ಟ್ ಕ್ಲೋಸ್? ಹೌದು, ಕಂಪ್ಲೀಟ್ ಆಗಿ ಸಾಫ್ಟ್ ಕ್ಲೋಸ್ ಇರುತ್ತೆ ನಿಮ್ಗೆ. ಓಕೆ, ಸೊ ಮೇಜರ್ ಆಗಿ ನಿಮ್ಗೆ ಇದರಲ್ಲಿ ಹ್ಯಾಂಡಲ್ ಆಪ್ಷನ್ ಸೆಲೆಕ್ಟ್ ಮಾಡಬಹುದು. ಸೊ ಕಸ್ಟಮರ್ಗೆ ಯಾವ ತರ ಮ್ಯಾಚಿಂಗ್ ಹ್ಯಾಂಡಲ್ ಬೇಕಾದ್ರು ಕಲರ್ ಆಪ್ಷನ್ಸ್ ಕೂಡ ನಮ್ಗೆ ಪೌಡರ್ ಕೋಟಿಂಗ್ ಆದ್ರೂ ಸ್ಟ್ರಕ್ಚರ್, ಟೆಕ್ಸ್ಚರ್, ಮ್ಯಾಟ್, ಗ್ಲೋಸಿ, ಸೆಮಿ ಗ್ಲೋಸಿ ಇರುತ್ತೆ, ಮೆಟಾಲಿಕ್ ಫಿನಿಶ್ ಇರುತ್ತೆ, ಇವನ್ ವುಡ್ ಫಿನಿಶ್ ಅಂದ್ರೆ ಮೆಟಲ್ ಮೇಲೆ ವುಡ್ ತರ ಕಾಣೋದು ಆ ತರ ಮಾಡ್ಕೊಡ್ಬೋದು. ಸೊ ಯಾವ ಡಿಸೈನ್ ಹೇಳ್ತಾರೋ ಅದ್ರ ತರ ಮಾಡ್ಬೋದು. ಹಿಂದೆ ಇರೋದು ವಾಲ್ ಪೇಪರ್ ಅಲ್ಲ? ಅದು ವಾಲ್ ಪೇಪರ್ ಸರ್. ಅದು ಕಸ್ಟಮರ್ ಚಾಯ್ಸ್ ಇರುತ್ತೆ, ಇಲ್ವ ನಾವು ಬೇಕು ಅಂದ್ರೆ ನಾವು ಮಾಡ್ಕೊಡ್ಬೋದು. ಓಕೆ, ಸೊ ಕೆಳಗೆ ಕೂಡ ಈ ತರ ಡ್ರಾಯರ್ಸ್ ಡ್ರಾಯರ್ಸ್ ಕೂಡ ಬರುತ್ತೆ. ಸೂಪರ್. ಸೊ ಒಂದು ಟಿವಿ ಕ್ಯಾಬಿನೆಟ್ ಲೈಕ್ ಇದರದ್ದು ಪ್ರೈಸಿಂಗ್ ಅಂದ್ರೆ? ಸರ್, ಪ್ರೈಸಿಂಗ್ ಅಂತ ಬರುವಾಗ ಆಸ್ ಇಟ್ ಈಸ್ ಏನ್ ಹೇಳೋದು, ನಾವು ಮೇಜರ್ ಆಗಿ ಕಸ್ಟಮೈಸ್ಡ್ ಓರಿಯೆಂಟೆಡ್ ಇರುತ್ತೆ, ಅಂದ್ರೆ ನಾವು ಕ್ಲೈಂಟ್ ಟೇಸ್ಟ್ ಏನಿದೆ ಅದಕ್ಕೆ ಬೇಕಾದಂಗೆ ಮಾಡ್ತೀವಿ. ಸೊ ಪ್ರೈಸ್ ನಾವು ಎಕ್ಸಾಕ್ಟ್ ಆಗಿ ಮೆಜರ್ಮೆಂಟ್ ತೆಗೆದು 3D ಡಿಸೈನ್ ಮಾಡಿ ಹೇಳ್ಬೇಕಾಗುತ್ತೆ. ಅಂದ್ರೆ ಕೆಲವು ಕಡೆ ನಾನು ಸಣ್ಣ ಸ್ಪೇಸ್ ಇದ್ರು ಜಾಸ್ತಿ ಕಾಸ್ಟ್ಲಿ ಆಗಿರುತ್ತೆ, ಅಥವಾ ಜಾಗ ದೊಡ್ಡದಿದ್ರು ಕಡಿಮೆ ರೇಟ್ ಅಲ್ಲಿ ಮಾಡಬಹುದು. ನಾವು ಕ್ಲೈಂಟ್ ಗೆ ಯಾವ ತರ ಪ್ರಿಫರ್ ಮಾಡ್ತೀವಂದ್ರೆ ಮೆಜರ್ಮೆಂಟ್ ತಗೊಂಡು ಅಥವಾ ನಾವೇ ಸೈಟ್ ವಿಸಿಟ್ ಮಾಡಿ ಒಂದು 3D ಡಿಸೈನ್ ಕೊಟ್ಬಿಟ್ಟು ಪ್ರೈಸ್ ಕನ್ವೇ ಮಾಡ್ತೇವೆ. ಸೊ ಇದೆಲ್ಲ ಫುಲ್ ಸ್ಟೀಲೇ ಬರುತ್ತಲ್ಲ? ಹೌದು, ಕಂಪ್ಲೀಟ್ ಸ್ಟೀಲ್. ಇದರಲ್ಲಿ ಮೇಜರ್ ಆಗಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ, ಈಗ ಯಾವ್ದೇ ಕ್ರೊಮ್ಯಾಟಿಕ್ ಪ್ರಾಡಕ್ಟ್ ಆಗ್ಬೋದು, ಡೋರ್ ಬರುವಾಗ ಫ್ರಂಟ್ ಬ್ಯಾಕ್ ಪ್ಯಾನಲ್ ಇರುತ್ತೆ. ಸೊ ಆ ಒಳಗಡೆ ಇರೋ ಹೋಲ್ ಇಟ್ ಇಸ್ ಫಿಲ್ಡ್ ವಿತ್ ಪಫ್ ಅಂತ ಪಾಲಿ ರೀತಿನ ಫಾರ್ಮ್ ಇರುತ್ತೆ. ಸೊ ನಿಮ್ಗೆ ಎಲ್ಲೂ ಯಾವ್ದೇ ಪ್ರಾಡಕ್ಟ್ ಶಟರ್ಸ್ ಅಲ್ಲಿ ಕಾರ್ಕಸ್ ಅಲ್ಲಿ ಮೇಜರ್ ಏರಿಯಾಸ್ ನಿಮ್ಗೆ ಸೌಂಡ್ ಫೀಲ್ ಆಗಲ್ಲ, ಮೆಟಲ್ ಸೌಂಡ್ ಫೀಲ್ ಆಗಲ್ಲ. ಒಂದು ತರ ಫಿಲ್ಲಿಂಗ್ ಅಂದ್ರೆ ಪಫ್ ಸ್ಯಾಂಡ್ವಿಚ್ ಇರುತ್ತೆ, ಇನ್ನೊಂದು ಅಲ್ಯೂಮಿನಿಯಂ ದ ಹನಿಕಾಂಬ್ ಕಾನ್ಸೆಪ್ಟ್ ಇದೆಲ್ಲ, ಹನಿಕಾಂಬ್ ಸ್ಟ್ರಕ್ಚರ್ ಅದು ಅದರೊಳಗಡೆ ಫಿಲ್ ಮಾಡ್ಬೋದು. ಓಕೆ ಸರ್, ನೆಕ್ಸ್ಟ್ ಬಂದ್ರೆ ಬೇರೆ ಯಾವ್ದು ತೋರಿಸ್ತೀರಾ? ವಾರ್ಡ್ರೋಬ್. ಸೊ ವಾರ್ಡ್ರೋಬ್ ನೋಡಿ, ಇದು ಕೂಡ ಫುಲ್ ಕಂಪ್ಲೀಟ್ ಸ್ಟೀಲ್ ಬರುತ್ತೆ. ಇದರಲ್ಲಿ ಎರಡ್ ತರ ಆಪ್ಷನ್ ಇದೆ. ನಮಗೆ ಇಲ್ಲಿ ನೋಡ್ತಾ ಇರೋದು ಕಂಪ್ಲೀಟ್ ಒಳಗಡೆ ಕಾರ್ಕಸ್ ಸ್ಟೀಲ್, ಹೊರಗಡೆ ಶಟರ್ಸ್ ಬರುತ್ತಲ್ಲ ಅದು ಗ್ಲಾಸ್ ಅಲ್ಲಿ ಕೊಟ್ಟಿದೀವಿ ಇಲ್ಲಿ ಈ ಪರ್ಟಿಕ್ಯುಲರ್ ಡಿಸೈನ್. ನಮ್ಗೆ ಅದನ್ನೇ ಮೆಟಲ್ ಅಲ್ಲಿ ಮಾಡಬಹುದು. ಸೊ ಕ್ರೊಮ್ಯಾಟಿಕದಲ್ಲಿ ಸ್ವಿಂಗ್ ಟೈಪು ಸಿಗುತ್ತೆ, ಮತ್ತೆ ಈ ತರ ಸ್ಲೈಡಿಂಗ್ ಚಾನಲ್ಸ್ ಇದ್ದು ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಪ್ರೊವೈಡ್ ಮಾಡಬಹುದು. ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ? ಹೌದು. ಓಕೆ, ಸೊ ಇಲ್ಲಿ ಇದು ಇದೆಲ್ಲ ಒಳಗಡೆ ಇರೋದು ಕಂಪ್ಲೀಟ್ ಗ್ಯಾಲನೈಸ್ ಸ್ಟೀಲ್. ಗ್ಯಾಲನೈಸ್ ಸ್ಟೀಲ್ ಇದು ಒಳಗೆ ಕೂಡ ನೋಡಿ ಫುಲ್ ಗ್ಯಾಲನೈಸ್ ಸ್ಟೀಲ್, ಬಟ್ ನೋಡಕ್ಕೆ ಗೊತ್ತಾಗಲ್ಲ, ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಸ್ಟೀಲ್ ಅಂತ. ಸೊ ಇದರಲ್ಲಿ ಯಾವ್ದೇ ತರ ರಸ್ಟ್ ಆತರ ಎಲ್ಲ ಏನು ಪ್ರಾಬ್ಲಮ್ ಅಂತಂದ್ರೆ ಯೂಶಲಿ ಕ್ರಾಕ್ಸ್ ಅದೆಲ್ಲ ಬಂದ್ಬಿಡುತ್ತೆ, ಇದರಲ್ಲಿ ಆತರ ಏನ್ ಪ್ರಾಬ್ಲಮ್ ಇರಲ್ಲ. ಮತ್ತೆ ಈ ಒಳಗಡೆ ನೀವು ನೋಡಿರ್ಬೋದು, ಈಗ ಲೈಕ್ LED ಆಪ್ಷನ್ಸ್ ಕೊಡ್ಬೋದು ನಮ್ಗೆ ವಿತ್ ಸೆನ್ಸರ್ ಕೊಡ್ತೀವಿ. ಸೊ ಯೂಶಲಿ ಕೆಲವು ಏನ್ ಹೇಳೋದು ಮಾಯಿಶ್ಚರ್ ಇರೋ ಪ್ಲೇಸಸ್ ಇರುತ್ತಲ್ಲ, ಈ ಬಟ್ಟೆಗಳು ಫೋಲ್ಡ್ ಮಾಡಿಟ್ಟು ತುಂಬಾ ದಿನ ಯೂಸ್ ಮಾಡಿಲ್ಲ ಅಂದ್ರೆ, ಸೊ ಈ ತರ ಲೈಟಿಂಗ್ಸ್ ಇದ್ರೆ ಸ್ವಲ್ಪ ಹಾಟ್ ಅಟ್ಮಾಸ್ಫಿಯರ್ ಅದು ಕೊಡುತ್ತೆ ಅಂತ. ಡ್ರಾಯರ್ ಆಪ್ಷನ್ಸ್ ಕಸ್ಟಮೈಸ್ ಮಾಡಬಹುದು, ಇದರಲ್ಲಿ ಕ್ರೊಮ್ಯಾಟಿಕ್ ಅದು ಮ್ಯಾನುಫ್ಯಾಕ್ಚರ್ಡ್ ಇರುತ್ತೆ, ಮತ್ತೆ ಹೊರಗಡೆಯಿಂದ ಔಟ್ಸೋರ್ಸ್ ಮಾಡ್ಕೋಬಹುದು. ಸೊ ಐಟಮ್ಸ್ ಎಲ್ಲ ನಿಮ್ದೇ ಇದೆಯಾ? ಆಲ್ಮೋಸ್ಟ್ ಎಲ್ಲ ನಮ್ದೇ ಇರುತ್ತೆ ಸರ್, ಆಕ್ಸೆಸರೀಸ್ ಅಂತ ಬಂದಾಗ ಮಾತ್ರ ನಾವು ಔಟ್ಸೋರ್ಸ್ ಮಾಡ್ತೇವೆ. ಈಗ ಡ್ರಾಯರ್ ಬಂದ್ರು ಫಾರ್ ಎಕ್ಸಾಂಪಲ್ ನಮ್ಗೆ ಕೆಳಗಡೆ ಬಾಟಮ್ ಮತ್ತೆ ಬ್ಯಾಕ್ ಪ್ಲೇಟ್ ಕ್ರೊಮ್ಯಾಟಿಕ್ ಅದು ಮೆಟಲ್ ಇರುತ್ತೆ, ಜಸ್ಟ್ ಚಾನಲ್ಸ್ ಮಾತ್ರ ಹೊರಗಡೆಯಿಂದ ಔಟ್ಸೋರ್ಸ್ ಮಾಡ್ತೀವಿ. ಸೂಪರ್. ಸೊ ಇದು ಸೈಡ್ ಅಲ್ಲಿ ಇದ್ಕೊಟ್ಟಿರಲ್ಲ ಸರ್, ಇದು ಅಂದ್ರೆ ಈ ಕಡೆ ಸೇಮ್ ಬರುತ್ತೆ? ಹೌದು, ಸೇಮ್ ಬರುತ್ತೆ.
ಇದರಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ಸ್, ಡಿಫ್ರೆಂಟ್ ಕಲರ್ಸ್, ಡಿಸೈನ್ಸ್ ಇದೆಲ್ಲ ಮಾಡಬಹುದು. ಕಲರ್ಸ್ ಡಿಫ್ರೆಂಟ್ಸ್ ಇದೆಯಾ? ಎಷ್ಟು ಕಲರ್ಸ್ ಬರಬಹುದು? ಆಲ್ಮೋಸ್ಟ್ ಎನಿ ಆರ್ ಎಲ್ ಕಲರ್ ನಾವು ಮಾಡಬಹುದು ಗ್ಲಾಸ್ ಅಲ್ಲ ಅಂದ್ರೆ. ಸೊ ಪೌಡರ್ ಕೋಟ್ ಅಲ್ಲೂ ಇದೆ ನಮಗೆ, ಆಲ್ಮೋಸ್ಟ್ 200 ಪ್ಲಸ್ ಕಲರ್ ಆಪ್ಷನ್ಸ್ ಇದೆ. ಸೂಪರ್ ಸರ್. ನೆಕ್ಸ್ಟ್ ಬಂದ್ರೆ ಮೇನ್ ಕಿಚನ್ ಏರಿಯಾ, ಎಷ್ಟೊಂದು ಜನ ನೋಡಿರ್ತೀರಾ ಒಂಥರ ಲುಕ್ ಆಗಿ ಸೂಪರ್ ಆಗಿದೆ ಕಿಚನ್ ಏರಿಯಾ. ಸ್ಟಾರ್ಟಿಂಗ್ ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ಕೊಂಬಿಡಿ. ಇದೊಂದು ಕೌಂಟರ್ ಟಾಪ್ ರೊಟೇಟೇಬಲ್ ಬರುತ್ತೆ ನಿಮ್ಗೆ. ಓ, ರೊಟೇಟೇಬಲ್ ಇದೆ. ಹೌದು, ಸೂಪರ್. ಸೊ ಇದು ಗ್ಯಾಲ್ವನೈಸ್ ಸ್ಟೀಲ್ ಪೌಡರ್ ಕೋಟ್ ಇದೆ. ಫುಲ್ ಸೂಪರ್ ಆಗಿದೆ ಇದು ಕ್ವಾಲಿಟಿ. ಇದು ಕೂಡ ಡಿಫ್ರೆಂಟ್ ಕಲರ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಎನಿ ಕಲರ್ ಮಾಡಬಹುದು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಇದು ಜಿ ಐ ವಿತ್ ಲ್ಯಾಕ್ವರ್ಡ್ ಗ್ಲಾಸ್ ಆಪ್ಷನ್ ಅಂತ. ಸೊ ಗ್ಯಾಲ್ವನೈಸ್ ಸ್ಟೀಲ್ ಕಾರ್ಕಸ್ ಇದೆ, ಮೇಲ್ಗಡೆ ಕಾಣ್ತಾ ಇರೋ ಶಟರ್ಸ್ ವೈಟ್ ಅಲ್ಲಿ ಇರೋದೆಲ್ಲ ಗ್ಲಾಸ್ ಇದೆ. ಗ್ಲಾಸ್ ಬರುತ್ತೆ. ಹೌದು. ಮತ್ತೆ ನಿಮ್ ಬ್ಯಾಕ್ ಪ್ಯಾನಲ್ ಮೇಲ್ಗಡೆ ಕಾಣಿಸ್ತಾರ ಅಂದ್ರೆ ವುಡ್ ತರ. ಈಗ ಇದೆಲ್ಲ ನೋಡಿ ವುಡ್ ಫಿನಿಶ್ ತರಾನೇ ಬಂದಿದೆ. ಹೌದು, ನೀಟಾಗಿ ಮೆಟಲ್ ಮೇಲೆ ಮಾಡಿರೋದು. ಇದೆಲ್ಲ ಮೆಟಲ್ ಮೇಲೆ ಮಾಡಿರೋದು. ಸೂಪರ್ ಆಗಿದೆ. ಯಾರಾದ್ರೂ ಬಂದು ನೋಡಿದ್ರೆ ವುಡ್ ಅನ್ಕೊಂತಾರೆ ಖಂಡಿತ, ಬಟ್ ಆ ಕ್ವಾಲಿಟಿ ಫೀಲ್ ಮಾಡಿದಾಗಲೇ ಗೊತ್ತಾಗುತ್ತೆ. ಇದರಲ್ಲೂ ಆಲ್ಮೋಸ್ಟ್ ನಮಗೆ ಇನ್ ಹೌಸ್ ಪ್ರೊಸೆಸ್ ಇದೆ ವುಡ್ ಫಿನಿಶ್. ಓಕೆ, ಈಗ ನೋಡಿದ್ರೆ ಆಲ್ಮೋಸ್ಟ್ ಲೈಕ್ 15 ಪ್ಲಸ್ ಕಲರ್ ಆಪ್ಷನ್, ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ನಿಮ್ಗೆ ವುಡ್ ಫಿನಿಶ್. ಟೀಕ್ ವುಡ್ ಆತರ ಡಿಫ್ರೆಂಟ್ ಫಿನಿಶಸ್ ಬರುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಇಲ್ಲಿ, ಸೊ ಇಲ್ಲಿ ಹಂಗೆ ಪ್ರೊಫೈಲ್ಸ್ ಬಂದು ಹ್ಯಾಂಡಲ್ಸ್ ಜಿ ಪ್ರೊಫೈಲ್ ಕೊಟ್ಟಿದೀವಿ. ಸೊ ಒಳಗಡೆನು ಪೌಡರ್ ಕೋಟ್ ಮಾಡಿದೀವಿ. ನೋಡಬಹುದು ಹೆಂಗಿದೆ ಅಂತ. ಕ್ವಾಲಿಟಿ ಚೆನ್ನಾಗಿದೆ. ಸ್ಟೀಲ್ ಕಲರ್ಸ್ ಡಿಫ್ರೆಂಟ್. ಹೌದು, ಕಲರ್ಸ್ ಡಿಫ್ರೆನ್ಸ್ ಇದೆ. ಮತ್ತೆ ಈ ಕಾರ್ಕಸ್ ನೋಡ್ತಾ ಇರೋದಿಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಲೆಗ್ಸ್ ಮೇಲೆ ನಿಂತಿರುತ್ತೆ. ಕೆಳಗಡೆ ಸ್ಕರ್ಟಿಂಗ್ ಕೊಟ್ಟು ಅದಕ್ಕೆ ಗ್ರ್ಯಾಂಡ್ ಲುಕ್ಗೋಸ್ಕರ ಲೈಟಿಂಗ್ ಆಪ್ಷನ್ಸ್ ಪ್ರೊವೈಡ್ ಮಾಡ್ತೀವಿ. ಸೂಪರ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇದೊಂಥರ ಡಿಫ್ರೆಂಟ್ ಸಿಂಕ್ ಏರಿಯಾಸ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 24x7 ಅದು ವೆಟ್ ಏರಿಯಾಸ್ ಇರುತ್ತೆ. ಸೊ ಜಾಸ್ತಿ ನೀರ್ದು ಯೂಸೇಜ್, ಲೀಕೇಜ್ ಪ್ರಾಬ್ಲಮ್ಸ್ ಇದೆಲ್ಲ ಇದ್ರು. ಸೊ ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ನಿಮ್ಗೆ ಅರೈವ್ ಆಗಲ್ಲ, ಅಂದ್ರೆ ಅದರಿಂದಾಗಿ ಕ್ಯಾಬಿನೆಟ್ ಇಶ್ಯೂಸ್ ಯಾವತ್ತೂ ಆಗಲ್ಲ. ಓಕೆ ಓಕೆ ಓಕೆ. ಸೊ ಇದು ಕೂಡ ನೋಡಬಹುದು. ಈ ಪ್ರಾಡಕ್ಟ್ ನಿಮ್ಮ ಹತ್ರ ಸಿಗುತ್ತಾ? ಅದು ಕಸ್ಟಮರ್ ಟೇಸ್ಟ್ ನೋಡ್ಕೊಂಡು ಔಟ್ ಚೂಸ್ ಮಾಡ್ತೀವಿ ಸರ್. ಇಲ್ಲಿರೋದು ಆಕ್ಚುಲಿ ಕ್ಯಾರಸಿಲ್ ಇದೆ. ಸೊ ಇದು ಕಸ್ಟಮರ್ಗೆ ಯಾವ ತರ ಬೇಕೋ ಆ ತರ ಫುಲ್ ಔಟ್ ರೊಟೇಟೇಬಲ್. ಸೊ ಇದು ಕೂಡ ಸೂಪರ್ ಆಗಿದೆ ಆಕ್ಚುಲಿ ನೋಡಬಹುದು. ಎಲ್ಲಿ ಬೇಕಾದ್ರೂ ಈ ಕಡೆ ಹಿಂಗೆ ಹಿಂಗೆ ಬೇಕಾದ್ರೂ ತೆರೆಸ್ಕೊಂಬಿಟ್ಟು ಹಿಂಗೆ ಹಾಕೋಬಹುದು. ಇದು ಎಲ್ಲ ಸೂಪರ್ ಆಗಿದೆ. ಓಕೆ, ಸೊ ಇಲ್ಲಿ ವಾಲ್ ಕ್ಯಾಬಿನೆಟ್ ಅಂತ ಕರಿತೀವಿ ಮೇಲ್ಗಡೆ. ಸೊ ಇದು ನಿಮ್ಗೆ ಡಬಲ್ ಡೋರ್ ಕೊಡ್ಬೋದು. ಒನ್ ಟಚ್ ಯೂಸ್ ಆಗೋ ತರ ಅಡ್ವಾನ್ಸ್ ಲಿಫ್ಟ್ ಅಪ್ ಆಪ್ಷನ್ಸ್ ಕೊಡ್ಬೋದು. ಎಲ್ಲ ಕಸ್ಟಮೈಸ್ ಆಪ್ಷನ್ಸ್ ಇರುತ್ತೆ. ಇದು ಒಂಥರ ಡಿಫ್ರೆಂಟ್. ಹೌದು. ಓಕೆ, ಇದೆಲ್ಲ ಸಾಫ್ಟ್ ಕ್ಲೋಸರ್. ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತದೆ. ಸೂಪರ್. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇದು ಕೂಡ ಸ್ಟೀಲ್. ಹೌದು ಸರ್, ಅದು ಸ್ಟೀಲ್. ಇದೆಲ್ಲ ಸ್ಟೀಲ್. ಹೌದು. ಓಕೆ, ಸೊ ನೆಕ್ಸ್ಟ್ ಸರ್ ಇಲ್ಲಿ ಅಗೇನ್ ನಿಮ್ಗೆ ಶೆಲ್ಫಿಂಗ್ ಆಪ್ಷನ್ಸ್ ಇದೆ. ಸೊ ಕಾರ್ನರ್ ಅಲ್ಲಿ ನಿಮ್ಗೆ ಈ ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ ಸಿಂಕ್ ಬಂದಿದೆ, ಇಲ್ಲ ಅಂದ್ರೆ ಕಾರ್ನರ್ ಯೂನಿಟ್ಸ್ ಕೂಡ ಕೊಡಬಹುದು. ಕೊಡಬಹುದು. ಹೌದು. ಓಕೆ, ಇದು ಮೇಜರ್ ಆಗಿ ಅಂಡರ್ ದ ಲೈಟಿಂಗ್ ಬರುತ್ತೆ. ಓಪನ್ ಮಾಡಿದ್ರೆ ಸೆನ್ಸರ್ ಲೈಟಿಂಗ್ ಆಪ್ಷನ್ಸ್ ಇರುತ್ತೆ. ಹಿಂಗ್ ಓಪನ್ ಮಾಡಿದ ತಕ್ಷಣ ಸೆನ್ಸರ್ ಲೈಟ್ ಆನ್ ಆಗುತ್ತೆ. ಹೌದು. ಇದರಲ್ಲೂ ಹಂಗೆ ಕಟ್ಲರಿ ಅಂತ ಬಂದ್ರೆ ಮೆಟಲ್ ಕಟ್ಲರಿ, ಪಿವಿಸಿ, ಬ್ಯಾಂಬೂ ಕಟ್ಲರಿ ಈ ತರ ಆಪ್ಷನ್ಸ್ ಕೂಡ ಇದೆ. ಇದರಲ್ಲಿ ಯೂಶುವಲಿ ಏನಾಗುತ್ತೆ ಅಂದ್ರೆ ಸರ್, ಇವಾಗ ಈ ಸ್ಪೂನ್ಸ್ ಎಲ್ಲ ಆಲ್ಮೋಸ್ಟ್ ವಾಶ್ ಮಾಡ್ಬಿಟ್ಟು ಇಲ್ಲಿ ಇಟ್ಟರೆ ವಾಟರ್ ಇಂದ ಏನಾದ್ರು ಡ್ಯಾಮೇಜ್ ಆಗುತ್ತಾ? ಸರ್, ವಾಟರ್ ಇಂದಾಗಿ ಏನು ಇಶ್ಯೂಸ್ ಇಲ್ಲ. ಮೇಜರ್ ಆಗಿ ಲಾಂಗ್ ಟೈಮ್ ಲೀಕೇಜ್ ಅಥವಾ ಡ್ರಿಪ್ಪಿಂಗ್ ಇದ್ರೆ ಮಾತ್ರ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲಾಂದ್ರೆ ಈಗ ಇಲ್ಲಿ ನೋಡ್ತಾ ಇದ್ದಂಗೆ ಇದು ಪಿವಿಸಿ, ಸೊ ಏನು ಪ್ರಾಬ್ಲಮ್ಸ್ ಇಲ್ಲ, ಸ್ವಲ್ಪ ವೆಟ್ ಆಗಿದ್ರು. ಸೂಪರ್ ಸರ್. ಓಕೆ, ಸೊ ಇಲ್ಲಿ ಕೂಡ ಇದೆ. ಓಕೆ, ನಿಮ್ದೇನೆ ಇಲ್ಲಿ ಮೆಟೀರಿಯಲ್ಸ್ ಅಂಡ್ ಆಕ್ಸೆಸರೀಸ್ ಸ್ಪೆಕ್ ಶೀಟ್ ಅಂತ ಇದೆ. ಹ್ಯಾಂಡಲ್ಸು, ಇಂಜಸ್, ಲೆಗ್ಸ್, ಸ್ಕರ್ಟಿಂಗ್, ಡ್ರಾಯರ್ ಸಿಸ್ಟಮ್, ಬ್ಯಾಸ್ಕೆಟ್, ಪುಲ್ ಔಟ್ ಸಿಸ್ಟಮ್, ಲೈಫ್ ಲಿಫ್ಟ್ ಸಿಸ್ಟಮ್ಸ್ ಎಲ್ಲನೂ ಇದೆ. ಸೂಪರ್. ಸೊ ನಿಮ್ದು ಕಸ್ಟಮರ್ ಇವಾಗ ವಾಟ್ಸ್ಆ್ಯಪ್ ಅಲ್ಲಿ ಏನಾದ್ರು ಮೆಸೇಜ್ ಮಾಡಿದ್ರೆ ನಿಮ್ದು PDF ಅದೆಲ್ಲ ಏನಾದ್ರು ಕಳಿಸ್ತೀರಲ್ಲ? ಖಂಡಿತ ಸರ್, ನಾವು ಸಾಫ್ಟ್ ಕಾಪೀಸ್ ಕಳಿಸ್ತೀವಿ. ಕ್ಯಾಟಲಾಗ್ ನಿಮ್ಗೆ ಆಲ್ಮೋಸ್ಟ್ ಬ್ರೀಫ್ ಡೀಟೇಲ್ಸ್ ಇರುತ್ತೆ, ಮತ್ತೆ ವಿಡಿಯೋಸ್ ಇರುತ್ತೆ ಫಿನಿಶ್ ಪ್ರಾಜೆಕ್ಟ್. ಸೊ ಕಸ್ಟಮರ್ ಟೆಸ್ಟಿಮೋನಿಯಲ್ ಇದೆಲ್ಲ ನಾವು ಶೇರ್ ಮಾಡ್ತೀರಾ? ಓಕೆ ಸರ್. ನೆಕ್ಸ್ಟ್ ಬಂದ್ರೆ ಇದು ಇದು ಟಾಲ್ ಯೂನಿಟ್ ಅಂತ. ನಮ್ಗೆ ಜಾಸ್ತಿ ಸ್ಟೋರೇಜ್ ಸೊಲ್ಯೂಷನ್ಸ್ ಕೊಡೋದು ಕಿಚನ್ ಅಲ್ಲಿ ಟಾಲ್ ಯೂನಿಟ್. ನಿಮ್ಗೆ ಟಾಪ್ ಟು ಬಾಟಮ್ ಕಂಪ್ಲೀಟ್ ಆಗಿ ಸ್ಟೋರೇಜ್ ಇರುತ್ತೆ. ಕಂಪನಿ ಸ್ಪೇಸ್ ಅಲ್ಲಿ ಜಾಸ್ತಿ ಐಟಮ್ ಇಡೋ ತರ. ಸೊ ಇದ್ರಲ್ಲಿ ಎರಡ್ ಮೂರು ಆಪ್ಷನ್ಸ್ ಬರುತ್ತೆ. ನಾನು ಜಸ್ಟ್ ಶೆಲ್ಫ್ ತರ ಕೊಟ್ಟು ಇಲ್ಲಿ ನೋಡಿದಂಗೆ ಶೆಲ್ಫ್ ತರ ಕೊಟ್ಟು ಸ್ಟೋರೇಜ್ ಕೊಡ್ಬೋದು ವಿತ್ ಲೈಟಿಂಗ್, ಅಥವಾ ಬಿಲ್ಟ್ ಇನ್ ಓವನ್ ಕೊಡ್ಬೋದು. ಇಲ್ಲಿ ನೋಡ್ತಿದಂಗೆ ಓವನ್, ಓಟಿಜಿ ಇದೆಲ್ಲ ಪ್ರೊವೈಡ್. ಹೌದು. ಸೊ ಮತ್ತೆ ಇಲ್ಲಿ ಕೆಳಗಡೆ ಇರೋದು ಇದು ವಿಕ್ ಬಾಸ್ಕೆಟ್ಸ್ ಅಂತ. ಸೊ ನಮ್ಗೆ ಈ ಆನಿಯನ್ಸ್ ಆತರ ಡ್ರೈ ವೆಜಿಟೇಬಲ್ಸ್ ಇಡಕ್ಕೆ. ಇದು ಮೇಜರ್ ಆಗಿ ಟಾಲ್ ಯೂನಿಟ್ ವಿತ್ ಗ್ಲಾಸ್ ಶೆಲ್ಫ್ ಇದೆ.
ಇದ್ರಲ್ಲಿ ನಾನು ಮೆಟಲ್ ಶೆಲ್ಫ್ ಕೊಡ್ಬೋದು, ಸೊ ಅದನ್ನ ಹೈಟ್ ಅಡ್ಜಸ್ಟೇಬಲ್ ಮಾಡಬಹುದು. ಮತ್ತೆ ಆಕ್ಸೆಸರೀಸ್, ಈಗ ಸ್ಪೇಸ್ ಟವರ್ಸ್, ಪ್ಯಾಂಟ್ರಿ ಪುಲ್ ಔಟ್, ಈ ತರ ಎಲ್ಲಾ ತರ ಆಪ್ಷನ್ಸ್ ಕೂಡ ಮಾಡಬಹುದು. ಸೊ ಮೇಜರ್ ಅಡ್ವಾಂಟೇಜ್ ಅಂದ್ರೆ ಈಗ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಸ್ಟೀಲ್ ನಾವು ಯೂಸ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, ನಮ್ಗೆ ಅದು ಫುಲ್ಲಿ ಹೈಜಿನಿಕ್ ಆಗಿರುತ್ತೆ, ಯಾವತ್ತು ಲೈಫ್ ಟೈಮ್ ಡ್ಯೂರೇಬಿಲಿಟಿ ಇರುತ್ತೆ. ಸೊ ನಾವೀಗ ಏನ್ ದುಡ್ಡು ಕೊಟ್ಟಿದೀವಿ ಅದೊಂಥರ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ತರ ಇರುತ್ತೆ. ಸೊ ಇದು ಲ್ಯಾಕ್ರೋ ಗ್ಲಾಸ್ ಆಗಿರ್ಬೋದು ಅಥವಾ ಯಾವುದೇ ಪೌಡರ್ ಕೋಟೆಡ್ ಶಟರ್ಸ್ ಆಗಿದ್ರು, ನಾವು ಕಮ್ಮಿ ಬೆಳಕಿದ್ರು ಕಿಚನ್ ಒಳಗಡೆ ಅದು ಜಾಸ್ತಿ ಬ್ರೈಟರ್ ಆಗಿ ಕಾಣುತ್ತೆ ನಮಗೆ. ಸೊ ಮತ್ತೆ ನಂಗೆ ಟರ್ಮೈಟ್ಸ್ ಇಶ್ಯೂಸ್ ಇರಲ್ಲ ನಾನು ಹೇಳ್ದಂಗೆ, ಮತ್ತೆ ಇಕೋ ಫ್ರೆಂಡ್ಲಿ ಇದು. ಸೊ ರೀಸೈಕಲೇಬಲ್ ಕೂಡ. ಸೊ ಇದ್ರದ್ದು ಕ್ರ್ಯಾಕ್ಸ್ ಆಗಿರ್ಬೋದು, ಫುಡ್ ಅದ್ರ ಮೇಲೆ ಬಿದ್ದು ಏನಾದ್ರು ಇಶ್ಯೂಸ್, ಆ ತರ ಯಾವ ಪ್ರಾಬ್ಲಮು ಬರಲ್ಲ ನಮ್ಗೆ. ಸೊ ಇದು ಅದಕ್ಕೆ ಪ್ಯಾರಲಲ್ ಆಗಿದೆ. ಸೊ ಅಲ್ಲಿ ನೀವು ನೋಡಿರೋದು ಗ್ಯಾಲನೈಸ್ ಸ್ಟೀಲ್ ವಿತ್ ಲ್ಯಾಕ್ರೋ ಗ್ಲಾಸ್ ಶಟರ್ ಮತ್ತೆ ವುಡನ್ ಫಿನಿಶ್ ಕ್ಲಾಡಿಂಗ್ ಮತ್ತೆ ಪೆಲ್ಮೆಟ್ ಕೊಟ್ಟಿದ್ವಿ. ಸೊ ಇಲ್ಲಿ ದಿಸ್ ಇಸ್ ಮೇಜರ್ಲಿ ಸ್ಟೈನ್ಲೆಸ್ ಸ್ಟೀಲ್ ಕಿಚನ್ ವಿತ್ ಸ್ಟೋನ್ ಫಿನಿಶ್ ಅಂತ. ಸ್ಟೋನ್ ಫಿನಿಶ್, ಹೌದು. ಕಾರ್ಕಸ್ ನಮ್ಗೆ ಸ್ಟೈನ್ಲೆಸ್ ಸ್ಟೀಲ್ 304 ಗ್ರೇಡ್ ಅಲ್ಲಿ ಇದೆ. ಸೊ ಟಾಪ್ ಅಲ್ಲಿ ಸ್ಟೋನ್ ಫಿನಿಶ್ ಸಿಗುತ್ತೆ. ಸೊ ಇದು ನಿಮ್ಗೆ ಸ್ಕ್ರಾಚಸ್ ಆಗಲ್ಲ, ಸ್ಕ್ರಾಚಸ್ ಆಗಲ್ಲ, ಮತ್ತೆ ಸ್ಟ್ರೇಂಜ್ ಯಾವ್ದು ಇಟ್ಕೊಳ್ಳಲ್ಲ. ಸೊ ಸೂಪರ್. ನೆಕ್ಸ್ಟ್ ಸ್ಪೇಸ್ ಟವರ್ ಅಂದಲ್ಲ, ಸೊ ಈ ತರ ಆಪ್ಷನ್ಸ್ ಬರುತ್ತೆ ನಮ್ಗೆ, ಡ್ರಾಯರ್ಸ್ ಕೊಡ್ಬೋದು. ಸೊ ಮೇಲ್ಗಡೆ ಒಂದು ಶೆಲ್ಫ್ ಆಪ್ಷನ್ಸ್, ಕೆಳಗಡೆ ಎಲ್ಲ ಡ್ರಾಯರ್ಸ್ ಇದೆ. ಇದು ವಿತ್ ಈ ತರ ಗ್ರೂ ಮಾಡಿ ಲೈಟ್ ಫಿಕ್ಸ್ ಮಾಡಿದ್ವಿ, ಲೀನಿಯರ್ ಲೈಟಿಂಗ್ ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ವಿತ್ ಸೆನ್ಸರ್ ವರ್ಕ್ ಆಗುತ್ತೆ, ವಿತ್ ಸೆನ್ಸರ್ ವರ್ಕ್ ಆಗುತ್ತೆ. ಓಕೆ, ಸೊ ಇದು ಲೈಟಿಂಗ್ಸ್ ಎಲ್ಲ ಕೊಡ್ಬೇಕಾದ್ರೆ ಅದು ಹೋಲ್ ಒಳಗೆ ಎಲ್ಲ, ಅದು ಬೇಸಿಕ್ ಡಿಸೈನ್ ಸ್ಟೇಜ್ ಇಂದಾನೆ ನಾವು ಅದನ್ನ ಟೇಕ್ ಕೇರ್ ಮಾಡ್ಬೇಕು. ಹೌದು. ಓಕೆ, ನೆಕ್ಸ್ಟ್ ಸರ್ ಇಲ್ಲಿ. ಸೊ ಇದು ಇನ್ನೊಂದ್ ತರ ಫಿನಿಶ್, ಇದ್ರಲ್ಲೂ ಆಲ್ಮೋಸ್ಟ್ 20 ಡಿಫ್ರೆಂಟ್ ಶೇಡ್ಸ್ ಇದೆ ಸ್ಟೋನ್ ಫಿನಿಶ್ ಅಲ್ಲಿ ಕೂಡ. ಸೊ ಒಳಗಡೆ ಈ ಪರ್ಟಿಕ್ಯುಲರ್ ವಾಲ್ ಕ್ಯಾಬಿನೆಟ್ ಅಗೇನ್ ಜಿ ಎಲ್ ಇದೆ, ಗ್ಯಾಲನೈಸ್ ಸ್ಟೀಲ್, ಸ್ಟಾನ್ಮೆಂಟ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಇದೆ. ಈ ಕಾರ್ಕಸ್ ಜಿ ಎ ವಿತ್ ಸ್ಟೋನ್ ಫಿನಿಶ್ ಡೋರ್ ಇದೆ. ಸೊ ಇಲ್ಲಿ ನೋಡ್ತಾ ಇರೋದು ಇದು ಜಿ ಪ್ರೊಫೈಲ್ ಅಂತ, ಅಲ್ಲಿ ಟಿವಿ ಯೂನಿಟ್ ಅಲ್ಲಿ ನಾಬ್ ಹ್ಯಾಂಡಲ್ ನೋಡಿದ್ವಿ. ಸೊ ಈ ಕಡೆ ರೋಸ್ ಗೋಲ್ಡ್ ಜಿ ಪ್ರೊಫೈಲ್ ನೋಡಿದ್ವಿ, ಇದು ಪೌಡರ್ ಕೋಟೆಡ್ ಜಿ ಪ್ರೊಫೈಲ್ಸ್. ಸೊ ಈಗ ಇದಕ್ಕೆ ವಿತ್ ಎಂಡ್ ಕ್ಯಾಪ್ಸ್ ಕೂಡ ಕೊಡ್ತಾ ಇದ್ವಿ ಈಗ ಕಮಿಂಗ್ ಪ್ರಾಜೆಕ್ಟ್ಸ್ ಗೆ. ಸೊ ಇನ್ನಿಥಿಂಗ್ ಕಸ್ಟಮೈಸ್ ಮಾಡ್ಬೋದು. ಇದೊಳಗಡೆ ನೋಡ್ತಾ ಇರೋದು ಗೋಲಾ ಪ್ರೊಫೈಲ್ ಅಂತ, ಗೋಲಾ ಪ್ರೊಫೈಲ್ ಹ್ಯಾಂಡ್, ನಮ್ಗೆ ಶಟರ್ಸ್ ಅಲ್ಲಿ ಎಲ್ಲೂ ನಿಮ್ಗೆ ಕಂಡು ಬರಲ್ಲ, ಹ್ಯಾಂಡಲ್ ಕಾರ್ಕಸ್ಗೆ ಫಿಕ್ಸ್ ಆಗಿರುತ್ತೆ. ಇದನ್ನ ಓಪನ್ ಮಾಡ್ಬೇಕಂದ್ರೆ ಹಿಂಗೆ, ಹೌದು, ಹಂಗೆ ಮಾಡ್ಬೇಕು. ಸೊ ಮೇಜರ್ ನಾನು ಹೇಳ್ದಂಗೆ ಈಗ ಡ್ರಾಯರ್ ಚಾನೆಲ್ಸ್ ಇದ್ರು ಇಲ್ಲಿ ಇದ್ರದ್ದು ಬೇಸ್ ಬಂದು ಅಗೇನ್ ಸ್ಟೈನ್ಲೆಸ್ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್. ಹೌದು. ಓಕೆ, ಸೊ ಕನ್ವೀನಿಯನ್ಸ್ ಮ್ಯಾಟ್ ಕೊಟ್ಟಿರ್ತೀವಿ, ಡಿವೈಡರ್ಸ್ ಅದೆಲ್ಲ ಪ್ರೊವೈಡ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಸೇಮ್ ಅಲ್ಲಿ ನೋಡಿದ್ವಲ್ಲ, ಹೌದು, ಪಿವಿಸಿ ಕಟ್ಲೆ ಇನ್ನೊಂದು ಟೈಪ್ ಅಲ್ಲಿ ಬರುತ್ತೆ. ಓಕೆ, ಈ ತರ ಕ್ಯಾಬಿನೆಟ್ಸ್ ಕೂಡ ಪ್ರೊವೈಡ್ ಮಾಡ್ಬೋದು. ಸೂಪರ್. ಸೊ ನೆಕ್ಸ್ಟ್ ಅಲ್ಲಿ ಇದ್ದಂಗೆ ಸೇಮ್, ಹೌದು, ಬರುತ್ತಲ್ಲ ಪ್ಯಾಂಟ್ರಿ ಪುಲ್ ಔಟ್ ಅಂತ ಹೇಳಿದ್ನಲ್ಲ, ಟಾಲ್ಮೆಂಟ್ ಅಲ್ಲಿ ಇದು ಪ್ಯಾಂಟ್ರಿ ಪುಲ್ ಔಟ್ ಬರುತ್ತೆ. ಅದು ಡಿಫ್ರೆಂಟ್ ಆಗಿತ್ತು, ಇದೇ ಬೇರೆ. ಇದ್ರಲ್ಲಿ ಹಂಗೆ ಗ್ಲಾಸ್ ಟೈಪ್, ಸ್ಟೀಲ್ ಟೈಪ್ ಅಂತ ನಮಗೆ ಆಪ್ಷನ್ಸ್ ಇರುತ್ತೆ, ಆಪ್ಷನ್ ಬರುತ್ತೆ. ಸೊ ಇಲ್ಲೂ ಸೇಮ್ ನಮಗೆ ಈ ತರ ಓವನ್ ಓಟಿಜಿ ಕೊಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಓವನ್ ಇದಕ್ಕೆ ಬಂದ್ಬಿಡುತ್ತೆ. ಹೌದು, ಅಂದ್ರೆ ಇದು ಓವನ್ ಕೂಡ ನಿಮ್ದೇ ಇರುತ್ತಾ ಅಥವಾ ಅದು ಕಸ್ಟಮರ್ ಕಸ್ಟಮರ್ ಚಾಯ್ಸ್ ಮಾಡ್ಬೋದು, ಅಥವಾ ನಾವು ಕೊಡ್ಬೇಕಂದ್ರೆ ಎರಡು ಮೂರು ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀವಿ, ಅದ್ರಲ್ಲಿ ನೋಡ್ಕೊಂಡು ಮಾಡ್ಬೋದು. ಮಾಡ್ಬೋದು. ಸೂಪರ್. ಸೊ ನೆಕ್ಸ್ಟ್ ಇಲ್ಲಿ ಸರ್, ಇದೊಂದು ಐಲ್ಯಾಂಡ್ ಅಂತ. ಸೊ ಫೋರ್ ಸೈಡ್ ಯೂಸ್ ಇರುತ್ತೆ. ಸೊ ಕುಕ್ಕಿಂಗ್ ಮಾಡಿಬಿಟ್ಟು ನಮ್ ಬ್ರೇಕ್ಫಾಸ್ಟ್ ಇಲ್ಲಿ ಮಾಡ್ಬೋದು, ಮತ್ತೆ ಸ್ವಲ್ಪ ಸ್ಟೋರೇಜ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಸೊ ಕಿಚನ್ ಸ್ಪೇಸ್ ಸ್ವಲ್ಪ ದೊಡ್ಡದಾಗಿತ್ತು ಅಂದ್ರೆ ಇದನ್ನ ಮಾಡ್ಬೋದು. ಓಕೆ, ಇಲ್ಲಿ ವಾಶ್ ಮಾಡಿ ಅಲ್ಲಿ ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು, ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಅಥವಾ ವಾಷಿಂಗ್ ಮಾತ್ರ ಅಂತಾನು ಕನ್ಸಿಡರ್ ಮಾಡ್ಬೋದು. ಸೊ ಯೂಶುವಲಿ ನಾವು ಪ್ಲಾನ್ ಮಾಡುವಾಗ ಡಿಸೈನ್ಸ್ ಐಲ್ಯಾಂಡ್ ಅಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಆಪ್ಷನ್ಸ್ ಕೊಡ್ತೀವಿ, ಆ ಕಡೆ ಪ್ಲೇಸ್ ಅಲ್ಲಿ ನಮ್ಗೆ ಕುಕ್ಕಿಂಗ್ ಆ ತರ ಆಪ್ಷನ್ಸ್ ಕೊಡ್ಬೋದು. ಸೂಪರ್. ಓಕೆ, ನೆಕ್ಸ್ಟ್ ಅದೇ ಸರ್, ಅಲ್ಲಿ ನೋಡಿರೋದು ನಮ್ಗೆ ವಾರ್ಡ್ರೋಬ್ ಸ್ಲೈಡಿಂಗ್ ಟೈಪ್ ನೋಡಿದ್ವಿ, ಗ್ಲಾಸ್ ಶಟರ್, ಇದು ಸ್ವಿಂಗ್ ಟೈಪ್, ಸ್ವಿಂಗ್ ಡೋರ್ ಅಂತ ಕರಿತೀವಿ. ಸೊ ಇದು ಪೌಡರ್ ಕೋಟೆಡ್ ಇದೆ, ಜಿ ಐ ಪೌಡರ್ ಕೋಟೆಡ್. ಇಲ್ಲಿ ನೋಡಿರೋ ಪೌಡರ್ ನೋಡ್ತಾ ಇರೋದು ಸ್ವಲ್ಪ ಮೆಟಾಲಿಕ್ ಫಿನಿಶ್ ಇರುತ್ತೆ, ಇಂಪೋರ್ಟೆಡ್ ಪೌಡರ್ ಕೋಟೆಡ್. ಹೌದು, ಶೈನಿಂಗ್ ಹೊಡಿತಾ ಇದೆ. ಹೌದು, ಮ್ಯಾಟ್ ಫಿನಿಶ್ ಅಲ್ಲೇ ನಿಮ್ಗೆ ಶೈನಿಂಗ್ ಬರುತ್ತೆ, ಶೈನಿಂಗ್ ಬರುತ್ತೆ, ಸೂಪರ್ ಆಗಿದೆ ಕ್ವಾಲಿಟಿ. ಸೊ ಹ್ಯಾಂಡಲ್ ಕೂಡ ನೀವು ನೋಡ್ತಾ ಇರೋದು ಕ್ರೊಮ್ಯಾಟಿಕ್ ಆದ ಹ್ಯಾಂಡಲ್, ಕ್ರೊಮ್ಯಾಟಿಕ್. ಹೌದು, ಏನೋ ಒಂಥರ ಯೂನಿಕ್ ಆಗಿದೆ ಹ್ಯಾಂಡಲ್ಸ್ ಎಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಕೂಡ ಸ್ಟೀಲೇ ಬರುತ್ತೆ. ಹೌದು, ಇಲ್ಲಿ ಇಲ್ಲಿ ಕೂಡ ಇಟ್ಕೊಳ್ಳಿ. ಹೌದು, ಡ್ರಾಯರ್ ಕೊಟ್ಟಿದೆ ವಿತ್ ಲಾಕ್, ವಿತ್ ಲಾಕ್ ಕೊಡ್ಬೋದು, ಸೇಫ್ಟಿ ಲಾಕ್ ಲಾಕರ್ ಅಂತ ಇದೆ ಅದು ಕೂಡ ಮಾಡ್ಬೋದು. ಓಕೆ, ಸೊ ಆ ಕಡೆ ಸರ್, ಇದು ಅಗೇನ್
ಈ ಕಂಪಾರ್ಟ್ಮೆಂಟ್ ಏನಿದೆ ನಾನು ಶೆಲ್ಫ್ ತೋರಿಸ್ತಾ ಇದ್ದೀನಲ್ಲ ಇದನ್ನು ನಾನು ಕಸ್ಟಮರ್ ಗೆ ಯಾವ ತರ ಫೋಲ್ಡಿಂಗ್ ಕ್ಲೋತ್ಸ್ ಇಟ್ಟು ಅದನ್ನ ಕಸ್ಟಮೈಸ್ ಮಾಡ್ಬೇಕು ಅಂದ್ರೆ ಆ ತರ ಅಡ್ಜಸ್ಟೇಬಲ್ ಶೆಲ್ಫ್ ಕೂಡ ಕೊಡ್ಬೋದು. ಓಕೆ, ಸೊ ಬಾಟಮ್ ಅಲ್ಲಿ ಅಗೇನ್ ನಿಮ್ಗೆ ಇನ್ನೊಂದು ಡ್ರಾಯರ್ಸ್ ಬರುತ್ತೆ. ಸೂಪರ್. ಓಕೆ ಸರ್, ಇವಾಗ ಪ್ರಾಡಕ್ಟ್ ಬಗ್ಗೆ ಎಲ್ಲ ಫುಲ್ ತಿಳಿಸಿದ್ರಿ, ಸೂಪರ್ ಆಗಿತ್ತು ಅಂತ ಎಲ್ಲಾರು ಅನ್ಕೊಂಡಿರ್ತಾರೆ. ಇಷ್ಟು ಸೂಪರ್ ಆಗಿದೆ ಕ್ವಾಲಿಟಿ ಮತ್ತೆ ಎಷ್ಟು ಯೂನಿಕ್ ಆಗಿದೆ ಅಂತ. ನೆಕ್ಸ್ಟ್ ಪ್ರೈಸಿಂಗ್ ಪಾಯಿಂಟ್ ಸರ್, ಇಷ್ಟೆಲ್ಲ ತೋರಿಸಿದ್ರಲ್ಲ, ಬೇಸಿಕ್ ಅಂದ್ರೆ ಪ್ರೈಸಿಂಗ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸರ್? ಬಜೆಟ್, ಈಗ ಬಜೆಟ್ ಓರಿಯೆಂಟೆಡ್ ಇರ್ತಾರೆ. ಸೊ ಬೆಂಗಳೂರಲ್ಲಿ ಅಂದ್ರೆ ನಿಮ್ಗೆ ಗೊತ್ತು ಜಾಸ್ತಿ ಫ್ಲಾಟ್ ಸಂಸ್ಕೃತಿ ಜಾಸ್ತಿ ಇಲ್ಲಿ. ಸೊ ಆ ತರ ಇರುವಾಗ ಜಿ ಐ ನ ಚೂಸ್ ಮಾಡ್ಕೋಬಹುದು. ಓಕೆ, ಸೊ ಆಗ್ಲೂ ನಾವು ಪ್ರಿಫರೇಬ್ಲಿ ಸಿಂಕ್ ಯೂನಿಟ್ಸ್ ಮತ್ತೆ ಈ ಜಿ ಟಿ ಪಿ ಟಿ ಏರಿಯಾಸ್ ಅಂತ ಕರಿತೀವಿ, ಅಂದ್ರೆ ಡೈರೆಕ್ಟ್ ಆಗಿ ಸಿಂಕ್ ಮೇಲ್ಗಡೆ ಇರೋ ವಾಲ್ ಕ್ಯಾಬಿನೆಟ್ಸ್ ಅಲ್ಲಿ ವೆಟ್ ಪ್ಲೇಟ್ಸ್ ಗ್ಲಾಸ್ ಈ ತರ ವಾಶ್ ಮಾಡಿ ಇಡಬಹುದು. ಸೊ ಆ ಏರಿಯಾಸ್ ಸ್ಟೈನ್ಲೆಸ್ ಸ್ಟೀಲ್ 304 ಗ್ರೇಡ್ ಪ್ರಿಫರ್ ಮಾಡ್ತೀವಿ. ಬಾಕಿ ಏರಿಯಾಸ್ ಅಲ್ಲಿ ಜಿ ಎ ಹೋಗ್ಬಹುದು. ಜಿ ಎ ವಿಲ್ ಬಿ ಬಜೆಟ್, ಅಂದ್ರೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುವಂತ ಕಿಚನ್ ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಆದ್ರೂ ಅಪ್ರಾಕ್ಸಿಮೇಟ್ ನಾನೀಗ ಪ್ರೆಸೆಂಟ್ ಈಗ ಒಂದು ಆಲ್ಮೋಸ್ಟ್ ಯೂಸ್ಗೆ ಸ್ಟೋರೇಜ್ಗೆ ಆಕ್ಸೆಸರೀಸ್ ನ ಕನ್ಸಿಡರ್ ಮಾಡಿ ಒಂದು 3.5 ಇಂದ ಸ್ಟಾರ್ಟಿಂಗ್ ರೇಂಜ್ ಅಂತ ಅನ್ಕೋಬಹುದು. ಸೊ ಸಮಟೈಮ್ಸ್ ಕಮ್ಮಿ ಕೂಡ ಮಾಡಬಹುದು. ಸೊ ಸೇಫರ್ ಸೈಡ್ಗೆ ಪ್ರಿಫರೇಬ್ಲಿ ಕ್ಲೈಂಟ್ ಯಾವತ್ತು ಫ್ಲೋರ್ ಪ್ಲಾನ್ ಕಳಿಸಿ ನಾವೊಂದು ಅದಕ್ಕೆ ಡಿಸೈನ್ ಮಾಡಿ ಕೊಟೇಶನ್ ಕೊಟ್ಟರೆ ದಟ್ ಈಸ್ ಬೆಟರ್. ಅಂದ್ರೆ ನೀವು ಈಗ ಆಕ್ಸೆಸರೀಸ್ ನೋಡ್ತಾ ಬಂದ್ರೆ ಇದರಲ್ಲಿ ಕಮ್ಮಿ ಪ್ರೈಸ್ ಇದೆ, ಜಾಸ್ತಿ ಪ್ರೈಸ್ ಇದೆ. ಸೊ ಆಕ್ಸೆಸರೀಸ್ ಮೇಲೂ ಮೇಜರ್ ಆಗಿ ಕಿಚನ್ ರೇಟ್ ವೇರಿಯೇಷನ್. ಓಕೆ ಸರ್, ಇವಾಗ ಪ್ರಾಜೆಕ್ಟ್ಸ್ ಇವಾಗ ನೀವು ಹೇಳಿದ್ರಲ್ಲ, ಅದು ಬೆಂಗಳೂರಲ್ಲಿ ಮಾತ್ರ ಇರುತ್ತಾ ಅಥವಾ ಬೇರೆ ಸ್ಟೇಟ್ ಕರ್ನಾಟಕ ಅಲ್ಲಿ ಇರುತ್ತಾ? ಈಗ ಕ್ರೊಮ್ಯಾಟಿಕ ಬೇಸ್ಡ್ ಇನ್ ಬ್ಯಾಂಗ್ಳೂರೇ. ಸೊ ಬ್ಯಾಂಗ್ಳೂರ್ ಓನ್ಡ್ ಇದು ಆಕ್ಚುಲಿ. ಸೊ ನಾನು ಶೋರೂಮ್ಸ್ ಅಂತ ತಗೊಂಡ್ರೆ ಸೌತ್ ಇಂಡಿಯಾದಲ್ಲಿ ಅಕ್ರಾಸ್ ಆಲ್ಮೋಸ್ಟ್ ಎಲ್ಲಾ ಕಡೆ ಇದೆ. ದಟ್ ಕರ್ನಾಟಕದಲ್ಲಿ ನಮ್ಗೆ ಶೋರೂಮ್ಸ್ ಇದೆ, ಕೇರಳದಲ್ಲಿದೆ, ಹೈದರಾಬಾದ್ ಇದೆ, ತೆಲಂಗಾಣ ಹೈದರಾಬಾದ್ ವಿಜಯವಾಡ ವಿಶಾಖಪಟ್ಟಣಂ, ಮತ್ತೆ ಮೇಜರ್ ಆಗಿ ಈಗ ಪುಣೆಲಿ ಒಂದು ಹೊಸ ಶೋರೂಮ್ ಬರ್ತಾ ಇದೆ. ಓಕೆ ಸರ್, ಇವಾಗ ನೆಕ್ಸ್ಟ್ ಇವಾಗ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಟೈಮಿಂಗ್ಸ್ ಎಷ್ಟಿಂದ ಎಷ್ಟಿರುತ್ತೆ? ಮಂಡೇ ಟು ಸಂಡೇ ಇರುತ್ತಾ ಸರ್? ಅದೇ ಶೋರೂಮ್ಸ್ ಎಲ್ಲಾ ಕಡೆ ಆಲ್ಮೋಸ್ಟ್ ಲೈಕ್ 10 to 7 ಅಪಾಯಿಂಟ್ಮೆಂಟ್ಸ್ ಇದ್ರೆ 8 ಕೂಡ ಓಪನ್ ಇರುತ್ತೆ. ಮೇಜರ್ ಆಗಿ ನಮ್ದು ಕ್ರೊಮ್ಯಾಟಿಕ .in ಅಂತ ವೆಬ್ಸೈಟ್ ಇದೆ. ಸೊ ಜಾಸ್ತಿ ಇನ್ ಡೆಪ್ತ್ ಆಗಿ ಡೀಟೇಲ್ಸ್ ಅಲ್ಲಿ ಕೂಡ ಇದೆ. ಶೋರೂಮ್ಸ್ ಕೂಡ ವಿಸಿಟ್ ಮಾಡಿದ್ರೆ ಆ ಟಚ್ ಅಂಡ್ ಫೀಲ್ ಸಿಗುತ್ತೆ. ಈಗ ಜನ ಏನ್ ಅನ್ಕೊಂಡಿದ್ದಾರೆ, ವುಡ್ ತರಾನೇ ಕಾಣಿಸ್ತಾ ಇದೆ, ಪ್ರೈಸ್ ಯಾಕೆ ಜಾಸ್ತಿ ಇದೆ ಅಂತ. ಸೊ ಒಂದದು, ಇನ್ನೊಂದು ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಸ್ಟೀಲ್ ಅಂತ ಬರುವಾಗ ತುಂಬಾ ಜನ ಮ್ಯಾನುಫ್ಯಾಕ್ಚರ್ ಸಿಗ್ತಾರೆ. ಸೊ ಆ ಕ್ವಾಲಿಟಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಡಿಫ್ರೆಂಟ್ ಇರುತ್ತೆ. ಸೊ ಕ್ರೊಮ್ಯಾಟಿಕ ಅಂತ ಬಂದ್ರೆ ಇನ್ ಹೌಸ್ ಎಲ್ಲಾ ಫೆಸಿಲಿಟಿ ಇದೆ ನಮ್ಗೆ. ಸೊ ಪೌಡರ್ ಕೋಟ್ ಆಗಿರ್ಬೋದು, ಕಟ್ಟಿಂಗ್ ಇಂದ ಸ್ಟಾರ್ಟ್ ಆಗಿ ಇನ್ಕ್ಲೂಡಿಂಗ್ ಪ್ರೀ ಅಸೆಂಬ್ಲಿ ಮಾಡಿ ನಾವು ಇದನ್ನ ಪೌಡರ್ ಕೋಟ್ ಮಾಡ್ತೀವಿ. ಸೊ ಆಲ್ ಕ್ವಾಲಿಟಿ ಚೆಕ್ಸ್ ಇರುತ್ತೆ. ಸೊ ಆ ತರ ಇರುವಾಗ ಒಂದು ಟಚ್ ಅಂಡ್ ಫೀಲ್ ಗೋಸ್ಕರ ಶೋರೂಮ್ ವಿಸಿಟ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಹೌದು, ಹೆಡ್ ನಮ್ಗೆ ಇದು ಏನ್ ಹೇಳೋದು, ಮೇಜರ್ ಶೋರೂಮ್ ಬಂದು ದಾಸರಳ್ಳಿ ಇದೆ. ಬೆಂಗಳೂರಲ್ಲಿ ಜಯನಗರ್, ಆರ್ ಆರ್ ನಗರ್, ಹೆಚ್ ಬಿ ಆರ್ ಲೇಔಟ್ ಅಲ್ಲಿ ಇದೆ, ಮತ್ತೆ ಒಂದು ಯಲಹಂಕಲ್ ಕೂಡ ಓಪನ್ ಆಗ್ತಾ ಇದೆ. ಈ ದಾಸರಳ್ಳಿಲಿರೋದು ಹೆಡ್ ಆಫೀಸ್ ತರ ವರ್ಕ್ ಮಾಡ್ತಾ ಇದೀವಿ ಅಲ್ಲಿಂದ. ಇದು ನಾನು ಹೇಳ್ದೆ ಅಲ್ಲ, ಮೆಟಲ್ ಡೋರ್ ಮೇಲೆ ಈ ತರ ಸ್ಟೋನ್ ಫಿನಿಶ್, ಅಂದ್ರೆ ಇದು ಬೇಸಿಕಲಿ ಪೋರ್ಸಿಲಿನ್ ಮೆಟೀರಿಯಲ್. ಸೊ ಸ್ಟೀಲ್ ಶಟರ್ಸ್ ಮೇಲೆ ಇದನ್ನ ಅಪ್ಲೈ ಮಾಡ್ತೀವಿ. ಸೊ ನಿಮ್ಗೆ ಅದರಲ್ಲಿ ಸ್ಕ್ರಾಚಸ್, ಸ್ಟೈನ್ಸ್ ಇದು ಯಾವುದು ಪ್ರಾಬ್ಲಮ್ಸ್ ಇರೋಲ್ಲ. ಹೌದು, ನಾವು ಫಸ್ಟ್ ಕಿಚನ್ ನೋಡಿದ್ವಲ್ಲ ವೈಟ್ ಕಲರ್, ಸೊ ಇದೆಲ್ಲ ಲ್ಯಾಕ್ರೋ ಗ್ಲಾಸ್ ಆಪ್ಷನ್ಸ್ ಇರುತ್ತೆ. ಸೈಂಟ್ ಗೋಬೈನ್ ಗ್ಲಾಸೇ ಯೂಸ್ ಮಾಡ್ತೀವಿ ನಾವು. ಸೊ ಇದರಲ್ಲೂ 2-3 ಮೆಟಾಲಿಕ್ ಆಪ್ಷನ್ಸ್ ಇದೆ. ಸೊ ಇದು ಮೆಟಾಲಿಕ್ ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ಹೌದು, ಇದು ಪೌಡರ್ ಕೋಟ್ ಅಲ್ಲಿ ನಾನು ಹೇಳಿದೆ ಅಲ್ಲ, ಆಲ್ಮೋಸ್ಟ್ 200 ಪ್ಲಸ್ ಆಪ್ಷನ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ರಿಯಲ್ ಕಲರ್ ನಮಗೆ ಮಾಡಬಹುದು. ಸರ್, ಇವಾಗ ಪ್ರಾಡಕ್ಟ್ ಬಗ್ಗೆ ಎಲ್ಲ ಆಯ್ತು, ಪ್ರೈಸಿಂಗ್ ಎಲ್ಲ ತಿಳಿಸಿದ್ರಿ. ಇವಾಗ ಅಕಸ್ಮಾತ್ ನಾವು ನಮ್ಮ ಪ್ಲೇಸ್ ಅಲ್ಲಿ ಒಂದಿರಲ್ಲ, ದಾವಣಗೆರೆ ಶಿವಮೊಗ್ಗ ಅಲ್ಲೆಲ್ಲ ಇರಲ್ಲ, ಆತರ ಒಂದು ಜಾಗದಲ್ಲಿ ಓಪನ್ ಮಾಡ್ಬೇಕಂದ್ರೆ ಆಪ್ಷನ್ಸ್ ಏನಾದ್ರು ಇರುತ್ತಾ ಅಥವಾ ಹೆಂಗೆ ಸರ್? ಮೇಜರ್ಲಿ ಅದೇ ಶಿವಮೊಗ್ಗದಲ್ಲಿ ಆಲ್ರೆಡಿ ಒಂದು ಡಿಸ್ಪ್ಲೇ ಇದೆ. ಸೊ ಈಗ ತುಮಕೂರು, ಮೈಸೂರು ಈ ತರ ಪ್ಲೇಸಸ್ ಅಲ್ಲೆಲ್ಲ ನಾವು ಫ್ರಾಂಚೈಸಿ
ಓಪನ್ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ. ಸೊ ಯಾರಾದ್ರೂ ಲೈಕ್ ನಿಮ್ ವಿಡಿಯೋ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು ಅಂತ ಮುಂದೆ ಬರೋರ್ಗೆ ನಮ್ ಡೀಟೇಲ್ ಆಗಿರೋ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡ್ಬೋದು. ನಾವು ಬಜೆಟಿಂಗ್ ಅದ್ ಯಾವ ತರ ಬೇಕು, ಶೋರೂಮ್ ಸ್ಪೇಸ್, ಇನ್ವೆಸ್ಟ್ಮೆಂಟ್ ಇದೆಲ್ಲ ಡೀಟೇಲ್ ಆಗಿ, ನಾಟ್ ಓನ್ಲಿ ಕರ್ನಾಟಕ ಮಾತ್ರ ಅಂತಲ್ಲ ಅಕ್ರಾಸ್ ಇಂಡಿಯಾ ನೋಡ್ತಾ ಇದೀವಿ ಸರ್. ಈಗ ಹೌದು ಕೇರಳದಲ್ಲಿ ಖಾಲಿ ಅಂದ್ರೆ ಅನ್ರೆಪ್ರೆಸೆಂಟೆಡ್ ಆಗಿ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಶೋರೂಮ್ಸ್ ನೋಡ್ತಾ ಇದೀವಿ. ಓಕೆ, ಸೊ ಇವಾಗ ಕೂಡ ಒಬ್ರು ಕ್ಲೈಂಟ್ ಮನೆ ಕೂಡ ಬಂದಿದೀವಿ. ಕ್ರೊಮ್ಯಾಟಿಕ್ ಅವರು ಒಂದು ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ, ಸೂಪರ್ ಆಗಿದೆ ಅಂತ ನೋಡಬಹುದು. ಸರ್, ಎಲ್ಲಿ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಬಿಡಿ ಸರ್. ಸರ್, ಆರ್ ಆರ್ ನಗರದಲ್ಲೇ ಬ್ರ್ಯಾಂಡ್ ನ್ಯೂ ಮನೇಲಿ ಆಲ್ಮೋಸ್ಟ್ ಎಲ್ಲ ವರ್ಕ್ ಕಂಪ್ಲೀಟ್ ಆಗ್ತಾ ಇದೆ, ಫೈನಲ್ ಸ್ಟೇಜ್ ಅಂತಾನೆ ಹೇಳ್ಬೋದು. ಸೊ ಒಂದ್ಸತಿ ಕಂಪ್ಲೀಟ್ ಆಗಿ ನೋಡೋಣ, ಸೊ ಕ್ಲೈಂಟ್ ಹತ್ರನು ಮಾತಾಡ್ಸೋಣ. ಓಕೆ ಸರ್, ಇಲ್ಲಿ ಏನೇನೆಲ್ಲ ಇದು ಮಾಡಿದ್ರೆ ಸರ್? ಸರ್, ಮೇಜರ್ ಆಗಿ ಅಲ್ಲಿ ನೋಡಿದಂಗೆ ಸ್ಟೋನ್ ಫಿನಿಶೇ ಇದೆ. ಸೊ ಸ್ಟೋನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಪ್ರೀಮಿಯಂ ಲುಕ್ ಬರುತ್ತೆ. ಸೊ ಲೈಟಿಂಗ್ ಆಪ್ಷನ್ಸ್, ವುಡ್ ಫಿನಿಶ್, ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಂ ಆಕ್ಸೆಸರೀಸ್ ಯೂಸ್ ಮಾಡಿದ್ದೀನಿ. ಸೊ ಎಲ್ಲಾನು ಅಷ್ಟೇ, ನೀವು ಅಲ್ಲಿ ತೋರಿಸಿದ್ರಲ್ಲ ಸೇಮ್ ಅದೇ ತರ ಮೆಟೀರಿಯಲ್ಸ್ ಬರುತ್ತೆ. ಓಕೆ ಓಕೆ ಓಕೆ, ಆಲ್ಮೋಸ್ಟ್ ಎಲ್ಲ ಕೂಡ ಸೇಮ್ ಇದೆ ನೋಡಬಹುದು. ಸೊ ಇದೆಲ್ಲಾನು ಸೇಮೇ ಬರುತ್ತೆ. ಹೌದು. ಓಕೆ, ಸೊ ವುಡ್ ಫಿನಿಶ್ ಒಂದು ಇಲ್ಲಿ ಆಡ್ ಮಾಡಿದೀವಿ ವಿತ್ ಲೈಟಿಂಗ್ ಬರುತ್ತೆ. ಸೊ ಇಲ್ಲೂ ಅಷ್ಟೇ, ನಮ್ಗೆ ಅಂಡರ್ನೀತ್ ಸ್ಟವ್ ಈ ತರ ಮೆಟಲ್ ಕಟ್ಲರಿ ಆಪ್ಷನ್ ಎಲ್ಲ ಕೊಟ್ಟು ಅಂದ್ರೆ ಇನ್ನು ಆಕ್ಸೆಸರೀಸ್ ಐ ಮೀನ್ ಐಟಮ್ಸ್ ಏನು ಒಳಗಡೆ ಇದು ಮಾಡಿಲ್ಲ. ಸೊ ಅವ್ರು ಯೂಸ್ ಮಾಡಬೇಕು ಇನ್ನು. ಓಕೆ, ಓನರ್ ಇದಾರೆ, ಅವರು ಆಕ್ಚುಲಿ ಕ್ಲೈಂಟ್ ಈ ಕ್ರೊಮ್ಯಾಟಿಕ್ ಅನ್ನ ಚೂಸ್ ಮಾಡಿರೋದು, ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ರೂಪಾ ಮ್ಯಾಮ್ ಅವ್ರ ಮನೇಲಿದ್ದೀವಿ. ಸೊ ಅವರು ಯಾವ ಥರ ಕ್ರೊಮ್ಯಾಟಿಕ್ ಅನ್ನ ಫಸ್ಟ್ ನೋಡಿದ್ರು, ಅವ್ರದ್ದೇನು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಹತ್ರ ಮಾತ್ರ. ಓಕೆ, ನಮ್ಮ ಆರ್ಕಿಟೆಕ್ಟ್ ಅದು ಇಂಟ್ರೊಡ್ಯೂಸ್ ಮಾಡಿದೆ, ಅವ್ರ ಶೋರೂಮ್ ಅಲ್ಲಿ ಫಸ್ಟ್ ಹೋಗಿದ್ದೆ ನಾವು. ಅಲ್ಲ, ಈಗ ನೋಡಿದ ತಕ್ಷಣ ಎಲ್ಲ ಅವ್ರದ್ದು ಪ್ರಾಡಕ್ಟ್ಸ್ ನಮ್ಗೆ ಇಷ್ಟ ಆಗಿದೆ. ಆಮೇಲೆ ಡಿಸೈಡ್ ಮಾಡಿದ ತಕ್ಷಣ ಅವ್ರ ಜೊತೆ ನಾ ಫಿಕ್ಸ್ ಮಾಡಿದೆ. ಆಮೇಲೆ ಅವ್ರ ಎಲ್ಲ ಅವ್ರದ್ದು ಇಂಜಿನಿಯರ್ಸ್ ಎಲ್ಲ ಟೆಕ್ನಿಷಿಯನ್ಸ್ ಬಂದೆಲ್ಲ ಮೆಜರ್ಮೆಂಟ್ ತಗೊಂಡಿದ್ದೆ. ಕಸ್ಟಮೈಸ್ಡ್ ಇದೆ ಇದು, ಎಲ್ಲ ಡಿಸೈನ್ಸ್ ನಾವೇ ಕಸ್ಟಮೈಸ್ಡ್ ಕೊಟ್ಟಿದ್ದೆ, ಆ ಪ್ರಕಾರ ಮಾಡಿಕೊಟ್ಟಿದ್ದೆ ಅವರು. ಸೊ ಓವರ್ಆಲ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಗುಡ್, ವೆರಿ ಗುಡ್. ಟೆಕ್ನಿಷಿಯನ್ಸ್ ಆಲ್ ಟೆಕ್ನಿಷಿಯನ್ಸ್ ಆರ್ ವೆರಿ ಗುಡ್, ವೆರಿ ಸಪೋರ್ಟಿವ್, ಅಂಡ್ ವರ್ಕ್ ಇಸ್ ವೆರಿ ಗುಡ್ ಅಂಡ್ ಮೇಂಟೆನೆನ್ಸ್ ಫ್ರೀ. ಮೋಸ್ಟ್ ದಿಸ್ ಒನ್ ಇಸ್ ಕಿಟ್ಸ್ ಸ್ಟೀಲ್ ಕಾಯ ಸಾರಾ ಬಾಡಿ, ಸೊ ದಟ್ಸ್ ವೈ we decided to take this. Okay. Thank you, ma'am. Thank you so much. Thank you.